నిజాలు. అదు శాండల్వుడ్ డే అన్నోగిన ఇట్స్ ఏ ఇండస్ట్రీ టోటల్ ఓవరాల్ ఫిల్మ్ ఇండస్ట్రీ డే అంతనే ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಒಬ್ಬ ಕಲಾವಿದ ಕಲಾವಿದಂಗೆ ಯಾವತ್ತೂ ಸಾವಿಲ್ಲ, ಕಲೆಗೂ ಸಾವಿಲ್ಲ. ಆ ರೀತಿ ಅಪ್ಪು ಅವರು ಬಂದು ಈಸ್ ಎ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ನೀವು ಯಾರೇ ಎಲ್ರಿಗೂ ರೆಸ್ಪೆಕ್ಟೇನೆ, ಎಲ್ಲ ಕಲಾವಿದ್ರೂ ವಿ ರೆಸ್ಪೆಕ್ಟ್ ದಮ್. ಬಟ್ ಆದರೆ ಈ ಇಡೀ ಇಂಡಿಯನ್ ಇಂಡಸ್ಟ್ರಿನೇ ಆ ಒಂದು ಶಾಕ್ ಆದ ಒಂದು ಸಂಗತಿ ಅದು. ಆಮೇಲೆ ನೀವೇ ಭಾಳಷ್ಟು ಎಕ್ಸಾಂಪಲ್ ಇದೆ, ನಮ್ಮ ಸೌತ್ ಇಂಡಸ್ಟ್ರಿಯಿಂದನೇ ತುಂಬ ಜನ ಅವರ ಅನಾಥಾಶ್ರಮನ ಕೂಡ ನಾವು ನಡೆಸ್ತೀವಿ ಅಂತ ಹೇಳಿದ್ದು ಅದು. ಆಮೇಲೆ ತುಂಬ ಕೆಲವರು ತುಂಬ ದುಡ್ಡಿದ್ದು ಐಷಾರಾಮಿ ಇರೋರು ಕೂಡ ಅವ್ರು ಮಾಡಿದಂಥ ಕೆಲಸನ ನೆಂದು ಅವರೂ ಕೂಡ ಎಷ್ಟೋ ಜನ ಡೊನೇಟ್ ಮಾಡ್ತಿರೋದು. ಆದಮೇಲೆ ಇದು ಸ್ಯಾಂಡಲ್ವುಡ್ ಡೇ ಅಂತಲೇ ಹೇಳ್ಬೋದು. ಅಪ್ಪು ಸರ್ ಬರ್ತಡೇ ಅದ್ರಿಗಿಂತ ದೊಡ್ಡದೇ ಕೊಡಬಹುದು. ಮೋಸ್ಟ್ಲಿ ಇಟ್ಸ್ ಎನ್ ಇಂಡಿಯನ್ ಫಿಲ್ಮ್ ಡೇ ಅಂತಲೇ ಬಹುಶಃ ಹೇಳ್ಬೋದು ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ಅವ್ರು ಸ್ಯಾಂಡಲ್ವುಡ್ ಇರೋದ್ರಿಂದಾಗಿ ಸ್ಯಾಂಡಲ್ವುಡ್ ಡೇ ಅಂತ ಹೇಳ್ಬೋದು ಅದನ್ನು.